ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರುಣಾಲಯ. ರೀಪ್ರಿಂಟ್ ಪುಟ 3500, ಪುಟದ ಸಂಖ್ಯೆ 8. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ನಮ್ಮ ಕರ್ತನು ದೇವಾಲಯದಲ್ಲಿ ಸ್ವಸ್ಥವಾದ ಮನುಷ್ಯನನ್ನು ಅಭಿನಂದಿಸಿ ತಾನು ಅವನನ್ನು ಗುಣಪಡಿಸಲು ಸಮರ್ಥನೆಂಬುವುದನ್ನು ತೋರಿಸಿದ್ದುದು ಮಾತ್ರವಲ್ಲದೆ, ಆತನು ಈ ಅಸ್ವಸ್ಥತೆಯ ಸ್ಥಿತಿಗೆ ಬರಲು ಕಾರಣವಾದ ಆತನ 38 ವರ್ಷಗಳ ಹಿಂದಿನ ಪಾಪದ ವಿಷಯವಾಗಿಯೂ ಸಹ ತನಗೆ ತಿಳಿದಿತ್ತೆಂಬುದು ತೋರಿಸಿಕೊಟ್ಟಿದ್ದರಲ್ಲಿ ಬಹು ಮಹತ್ವವಿರಬಹುದು. ಆತನು ಇವನಿಗೆ, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಎಂದು ಹೇಳಿದನು. ನಮ್ಮ ವಿಮೋಚಕನು ಹೇಳಿದ ಬುದ್ಧಿವಾದದಲ್ಲಿ ಒಂದು ಅಮೂಲ್ಯವಾದ ಪಾಠವಿರುವುದು. ಅದು ಆ ಬಡ ಮನುಷ್ಯನಿಗೆ ಸಹಕಾರಿ ಮಾತ್ರವಲ್ಲದೆ, ಅದಕ್ಕಿಂತಲೂ ಹೆಚ್ಚು ಅಮೂಲ್ಯವಾದ ಹಾಗೂ ಸಹಾಯಕಾರಿಯಾದ ಪಾಠವು ಕರ್ತನ ಕೃಪೆಯ ಮೂಲಕವಾಗಿ ಪಾಪವೆಂಬ ರೋಗದಿಂದ ಗುಣಹೊಂದಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ದೇವರ ಮಕ್ಕಳಾಗಿ ದೇವರ ಮನೆತನಕ್ಕೆ ಅಂಗೀಕರಿಸಲ್ಪಟ್ಟವರಿಗೂ ಇರುವುದು. ಆದಾಮನ ಮೂಲ ಪಾಪಕ್ಕೆ ಬಂದ ದಂಡನೆಯು ಬಹು ಕಠಿಣವಾಗಿದ್ದು, ಆದಾಮನ ಸಂತತಿಯ ಪ್ರತಿಯೊಬ್ಬನೂ ಅದರಲ್ಲಿ ಸೇರಿರುವನು. ಆದರೂ ದೇವರು ಆ ದೋಷವನ್ನು ಪರಿಹರಿಸಿ ಒಂದು ಮಹಾಸಂಧಾನವನ್ನು ಏರ್ಪಡಿಸಿರುವನು, ಮತ್ತು ಈ ಮೂಲಕವಾಗಿ ಕಡೆಯಲ್ಲಿ ಪ್ರತಿಯೊಬ್ಬ ಸೃಷ್ಟಿಯು ಈ ಎಲ್ಲ ದಂಡನೆ ಹಾಗೂ ಅದರ ಫಲಗಳಿಂದ ತಪ್ಪಿಸಿಕೊಳ್ಳುವ ಪೂರ್ಣ ಅವಕಾಶವನ್ನು ಪಡೆಯುವನು. ಆದರೆ ಹೀಗೆ ಬಿಡುಗಡೆಯಾದ ನಂತರ ನಮ್ಮ ಮೇಲೆ ಒಂದು ಹೊಸ ಜವಾಬ್ದಾರಿ ಬರುವುದು. ಅಪೋಸ್ತಲನ್ನು ಪ್ರಕಟಿಸಿ ಹೇಳಿರುವಂತೆ, ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ನಾವು ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನು ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇದೇ ನಮ್ಮ ಮುಂದಿರುವುದು. ಮೂಲ ಪಾಪದ ಸಂಬಳವೆಂದರೆ ಮಾನವ ಕುಲದವರೆಲ್ಲರೂ ಅನುಭವಿಸುತ್ತಿರುವ ಮರಣ ಹಾಗೂ ಅದರೊಂದಿಗೆ ಬಂದಿರುವ ನೋವು, ನರಳಾಟಗಳು. ನಾವು ಎಲ್ಲ ವಿಧವಾದ ಪಾಪಗಳಿಂದ ವಿಮೋಚಿತರಾಗಿ ನೀತಿವಂತರೆಂಬ ನಿರ್ಣಯ ಹೊಂದಿದ ಮೇಲೆ ಮನಃಪೂರ್ವಕವಾಗಿ ಬೇಕೆಂದು ಮಾಡುವ ಇಚ್ಛಾಪೂರ್ವಕವಾದ ಪಾಪಗಳಿಗೆ ಬರುವ ದಂಡನೆಯು ಬಹು ಕ್ರೂರವಾದದ್ದು. ಅಂದರೆ ಆದಾಮನಿಗೆ ಉಂಟಾದ ಮೂಲ ದಂಡನೆಗಿಂತಲೂ ಬಹು ಕಠಿಣವಾದುದು. ಇದು ಮರಣವೆಂಬ ಅದೇ ರೀತಿಯ ದಂಡನೆಯಾದರೂ ಅದು ಎರಡನೆಯ ಮರಣವಾಗಿರುವುದು. ಇದರಿಂದ ವಿಮೋಚಿತರಾಗಲು ದೇವರು ಯಾವ ಏರ್ಪಾಡನ್ನೂ ಮಾಡಿಲ್ಲವೆಂಬುವುದನ್ನು ಖಂಡಿತವಾಗಿ ಹೇಳಿರುವನು. ಹೀಗಾಗಿ ಕ್ರಿಸ್ತನು ಮತ್ತೆ ಮರಣ ಹೊಂದತಕ್ಕವನಲ್ಲ. ನಾವು ಬಿಡುಗಡೆ ಹೊಂದಿದವರಾಗಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ಮೇಲೆ ಮನಃಪೂರ್ವಕವಾಗಿ ಪಾಪ ಮಾಡಿದರೆ ಅದು ಒಂದು ಪ್ರಮಾಣದ ಬಲಹೀನತೆಯ ಮತ್ತು ಅಪರಿಪೂರ್ಣತೆಯ ದೆಸೆಯಿಂದ ಶೋಧಿತರಾಗಿದ್ದಲ್ಲಿ ಅದಕ್ಕಾಗಿ ನಮಗೆ ಪೆಟ್ಟುಗಳು ಬೀಳುವುದನ್ನು ನಿರೀಕ್ಷಿಸಬಹುದು. ಆದರೆ ಈ ಒಂದು ಬಗೆಯ ಶೋಧನೆ ಅಥವಾ ಬಲಹೀನತೆಯನ್ನುಳಿದು ನಾವು ಮನಃಪೂರ್ವಕವಾಗಿ ಬೇಕೆಂದು ಪಾಪ ಮಾಡಿದ್ದಲ್ಲಿ ದೇವರ ಕನಿಕರ ಹಾಗೂ ಕ್ಷಮಾಪಣೆಯ ವಿಷಯವಾಗಿ ನಾವು ಮುಂದೇನು ನಿರೀಕ್ಷಿಸುವಂತಿಲ್ಲ. ಏಕೆಂದರೆ ನಾವು ಆದಾಮನ ಮೂಲ ಪಾಪದ ವಿಷಯವಾಗಿ ಇಷ್ಟನ್ನೆಲ್ಲ ಅನುಭವಿಸಿದ ನಂತರ ಇಲ್ಲಿ ನಾವು ಹೀಗೆ ಒಂದು ಹೊಸದಾದ ಹಾಗೂ ವೈಯಕ್ತಿಕವಾದ ದಂಡನೆಗೆ ಒಳಗಾಗುತ್ತೇವೆ. ಮತ್ತು ಈ ಹೊಸದಾದ ಮತ್ತು ಅಕ್ಷಮ್ಯವಾದ ನೀತಿ ಮೀರುವಿಕೆಗೆ ಇರುವ ದಂಡನೆಯು ಮರಣ. ಅದರಿಂದ ಹಿಂದಿರುಗಲು ನಿರೀಕ್ಷಿಸಲಾಗದಂಥ ಮರಣ.